ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಅಡಿಯಲ್ಲಿ ಕೊಡ್ತಾರಂತ ಸೌಲಭ್ಯದಿಂದ ಏನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ವಿವರವಾಗಿ ಹೇಳಿದರೆ, ನಾವು ಈಗೇನು ಹಸಿರು ಪ್ರತಿಷ್ಠಾಪನಾ ವತಿಯಿಂದ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟು ಅದನ್ನು ಸರಿಪಡಿಸಿ ಅಂತ ಹಿಂದೆ ಮನವಿ ಮಾಡಿಕೊಂಡಿತ್ತು. ಅದನ್ನು ಸಚಿವ ಸಂಪುಟದ ಉಪಸಮಿತಿಯಲ್ಲಿಟ್ಟು ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಗಣಸಂಘದವರು ಕೂಡ ಹೇಳಿದರು. ಆದರೂ ಕೂಡ ಅದರ ಬಗ್ಗೆ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಂಡಿಲ್ಲ. ಈಗ ತಮಗೆಲ್ಲ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ 371 ಜೆ ಅಡಿಯಲ್ಲಿ ಅವರಿಗೆ %8 ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಅಭ್ಯಂತರ ಏನು, 8% ಕೊಡಲಿ, ಅಲ್ಲಿ ಏನು ನೀವು ಕರ್ನಾಟಕ ಒಂದು ಅಂತ ಹೇಳಿ ಸ್ಟೇಟ್ ಲೆವೆಲ್ ರೆಕ್ರೂಟ್ಮೆಂಟ್ ಮಾಡಿದಾಗ ಅದರಲ್ಲಿ ಅವರಿಗೆ ಕೊಟ್ಟರೆ ಏನು ತೊಂದರೆ ಇಲ್ಲ. ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗ BDA ಆಗ್ಬೋದು, BWSSP ಆಗ್ಬೋದು, ಬೆಸ್ಕಾಮ್ ಆಗ್ಬೋದು, ಅಲ್ಲೂ ಕೂಡ ನೀವು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದವ್ರನ್ನ ತಂದು ಇಲ್ಲಿ ನೇಮಿಸಿದ್ರೆ ಎಷ್ಟು ನ್ಯಾಯ ಅದು? ಈ ಅನ್ಯಾಯದಿಂದ ಏನಾಗ್ತದೆ, ಇಲ್ಲಿಯ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ, ಕಾರಣ ಇಷ್ಟೇ. ಆಮೇಲೆ ನೀವು ಮಾಡ್ತಾ ಸರ್ಕಾರ ಮಾಡ್ತಾ ಇರೋವಂಥ ಒಂದು ತಪ್ಪು, KCSR ಪ್ರಕಾರ ಕಾಮನ್ ಸೀನಿಯರ್ಟಿ ಅಂತ ಇರ್ತದೆ, ಅದು ಎಲ್ಲರಿಗೂ ಗೊತ್ತಿದೆ. ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಎಲ್ಲರಿಗೂ ಒಂದೇ ನೇಮಕಾತಿ ನಿಯಮ, ಪ್ರಮೋಷನ್ ಬಡ್ತಿನಲ್ಲೂ ಅದೇ ಇರುತ್ತೆ. ಆ KCSR ಪ್ರಕಾರ ಇಲ್ಲ ನೀವು ತೆಗೆದುಬಿಡಿ, ಅದನ್ನು ತೆಗೆದು ಹೈದರಾಬಾದ್ ಕರ್ನಾಟಕದಲ್ಲಿ ಸಪ್ರೇಟ್ ಮೀಸಲಾತಿ ಇಟ್ಟಮೇಲೆ ಅವ್ರಿಗೆ ಜ್ಯೇಷ್ಠತೆಯನ್ನು ಕೂಡ ಸಪ್ರೇಟ್ ಇಡಬೇಕಾಗ್ತದೆ. ನೀವು ಅವ್ರನ್ನ ತಂದು ಫೋರ್ಸಬಲಿ ಇಲ್ಲಿ ಕೊಟ್ಟರೆ, ಇಲ್ಲಿ 20 ವರ್ಷ 15 ವರ್ಷ ಸರ್ವಿಸ್ ಮಾಡಿದಂಥ ಅಧಿಕಾರಿಗಳಾಗ್ಬೋದು, ನೌಕರರಾಗ್ಬೋದು, ಎಲ್ಲಿ ಹೋಗ್ತಾರೆ ಅವರು? 5 ವರ್ಷ ಮಾಡಿದವನು ಇಲ್ಲಿ ಮೇಲೆ ಅವ್ರ ಮೇಲೆ ಬರ್ತಾನೆ, 8% ರಿಸರ್ವೇಷನ್ ತಗೊಂಡು ಇಲ್ಲಿ ಬರ್ತಾನೆ, ಇವ್ರು ಇನ್ನು ಬೇರೆಯವರೆಲ್ಲಿ ಹೋಗ್ಬೇಕು? ಆದ್ರಿಂದ ಇದು ತಪ್ಪು. ಇದನ್ನು ಹೈದರಾಬಾದ್ ಕರ್ನಾಟಕ ಹಿಂದುಳಿಯೋದಕ್ಕೆ ನಾವ್ಯಾರು ಕಾರಣರಲ್ಲ, ಈಗ ಏನು ಹಳೆ ಮೈಸೂರು ಭಾಗದವ್ರು ಕಾರಣರಲ್ಲ, ಅದಕ್ಕೆ ಕಾರಣ ನೀವೇ, ನಿಮ್ಮ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ 2 ಜನ 3 ಜನ ಮುಖ್ಯಮಂತ್ರಿ ಆಗಿದ್ದವರು ಇದ್ದಾರೆ, ಈಗ 7 ಬಾರಿ ಶಾಸಕರಾಗಿ ಕೇಂದ್ರ ಸಚಿವರಾಗಿ ಗಿನ್ನಿಸ್ ರೆಕಾರ್ಡ್ ಮಾಡಿರುವಂತ ನಾ ಅಂತ ಹೇಳ್ಕೊಳ್ಳೋವಂಥವ್ರು ಇದ್ದಾರೆ. ಅದಕ್ಕೆ ಕಾರಣ ನಾವೇನು ಅಲ್ಲ, ಈ ಭಾಗದವರಲ್ಲ. ಅದರಿಂದ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ ಮತ್ತೊಮ್ಮೆ, ನೀವೇನು ಅಖಂಡ ಕರ್ನಾಟಕ ಅಂತ ಹೇಳಿದಿರಿ, ಅಖಂಡ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಪ್ರತ್ಯೇಕ ಮಾಡಿದ್ಬಿಟ್ಟು ಪ್ರತ್ಯೇಕದಲ್ಲಿ ಮಾಡಿ ನೀವು ಹಿಂದುಳಿದಿದೆ ಅಂತ ನಿಮ್ಮ ಮನಸ್ಸಿಗೆ ನಾವೇನು ಹಿಂದುಳಿದ್ರಿ ಅಂತ ಹೇಳಿರಲಿಲ್ಲ. 8% ಕೊಡಿ, ಸ್ಟೇಟ್ ಲೆವೆಲ್ ರೆಕ್ರೂಟ್ಮೆಂಟ್ ಅಲ್ಲಿ 8% ಕೊಡಿ, ಉಳಿದಿದ್ದನ್ನ ಈ ಭಾಗದಲ್ಲೂ ಕೂಡ ಸಮಾನತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅನ್ಯಾಯ ಆಗ್ತಾ ಇದೆ. ಈಗ ಯಾವುದೇ ಇಲಾಖೆ ತೆಗೆದು ನೋಡಿದ್ರು, ಯಾವ ಗೈಬಿನಲ್ಲಿ ಮೊನ್ನೆ ನಾನು ಆಗ್ಲೇ ಒಂದ್ಸರಿ ಹೇಳ್ತೇನೆ, ಆ ಲೈನ್ ಮ್ಯಾನ್ ಹೆಣ್ಮಗಳನ್ನ ಲೈನ್ ಮ್ಯಾನ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತೀರಿ, ಯಾವ ಕಂಬ ಹತ್ಬಲ್ರು ಅವರು, ಏನ್ ಮಾಡ್ಬಲ್ರು? ಪೊಲೀಸ್ ಇಲಾಖೆಗೆ ಹೋದ್ರೆ ಪೊಲೀಸ್ ಇಲಾಖೆಯಲ್ಲಿ ಬರೀ ಹೈದರಾಬಾದ್ ಕರ್ನಾಟಕದವರೇ ಅವರೇ, ಇವ್ರಿಗೆ ರೆಕ್ರೂಟ್ಮೆಂಟ್ ಆಗಿಲ್ಲ. ನಾವು ಯಾವಾಗಪ್ಪ ಅಪಾಯಿಂಟ್ ಆದ್ರೆ ಅಂದ್ರೆ, ಇಲ್ಲ ಸರ್ ನಾವು ಹೈದರಾಬಾದ್ ಕರ್ನಾಟಕದ ಇದರಿಂದ ಬಂದಿದ್ದೀವಿ ಅಂತ. ಅಂದ್ರೆ ಬೇರೆಯವರೆಲ್ಲಿ ಹೋಗ್ಬೇಕು? ನೇಮಕಾತಿ ಮಾಡಿ, ನೇಮಕಾತಿನಲ್ಲಿ ಕೊಡಿ, ಪ್ರತ್ಯೇಕವಾಗಿ ಅವರೇ ಹೈದರಾಬಾದ್ ಕರ್ನಾಟಕದವ್ರ ನೇಮಕಾತಿ ಕೊಡಕ್ ಹೋಗ್ಬೇಡಿ. ಇಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ, ಸ್ಥಳೀಯ ಸಂಸ್ಥೆಗಳಿಗೆ ನೀವು ಕೊಡ್ಬೇಡಿ, ಅಲ್ಲಿ ನಿಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ನೀವು ಹೈದರಾಬಾದ್ ಕರ್ನಾಟಕದವ್ರು ಕೊಡಿ, ಇಲ್ಲೂ ಕೊಡ್ತೀರಿ, ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಡ್ತೀರಿ, ಸ್ಟೇಟ್ ಲೆವೆಲಲ್ಲೂ ಕೊಡ್ತೀರಿ, ಇಲ್ಲಿ ರೆಕ್ರೂಟ್ಮೆಂಟೇ ಆಗಿಲ್ಲ. ನಾವು ಈಗ ಒಂದು ಹೋದ ತಿಂಗಳು ನಾವು ಒಂದು ಇದು ಮಾಡಿದ್ರೆ 70,000 ಜನನ ಹೈದರಾಬಾದ್ ಕರ್ನಾಟಕದವ್ರನ್ನ ರೆಕ್ರೂಟ್ಮೆಂಟ್ ಮಾಡಿದ್ದೀರಿ, ಇಲ್ಲಿ ಎಲ್ಲಿ ಮಾಡಿದಿರಿ, ಯಾರು ಎಷ್ಟು ಜನ ಅಪಾಯಿಂಟ್ ಮಾಡಿದಿರಿ? 4-5 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಜೊತೆಗೆ ಏನಾಗಿದೆ, ರೆಕ್ರೂಟ್ಮೆಂಟು ನಡೀತಾ ಇಲ್ಲ, ಇರೋ ಹುದ್ದೆಗಳು ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇದ್ರೆ ಔಟ್ ಸೋರ್ಸಸ್ ಅಲ್ಲಿ ತಗೊಳ್ತಾರಂತೆ. ಯಾವುದೋ ಒಬ್ಬ ಏಜೆನ್ಸಿ ಮೂಲಕ ನೀವು ಅಪಾಯಿಂಟ್ ಮಾಡೋದಾದ್ರೆ ಇಲಾಖೆ ಹಾಕ್ಬೇಕು, ಅದಕ್ಕಾಗಿ ರೆಕ್ರೂಟ್ಮೆಂಟ್ ಹಾಕ್ಬೇಕು, KPSC ಹಾಕ್ಬೇಕು. ಏನು ಮಾಡಿದ್ರೆ ನೀವು ಬರೀ ಔಟ್ ಸೋರ್ಸಸ್ ಅಲ್ಲೇ ಕಡಿಮೆ ಆಗ್ತದೆ, ನಿಮ್ ಬೆನಿಫಿಟ್ ಕಡಿಮೆ ಮಾಡಿ, ಚುನಾಯಿತ ಪ್ರತಿನಿಧಿಗಳು ತಗೊಳ್ತಾ ಇರೋ ಸೌಲಭ್ಯಗಳನ್ನ ಕಡಿಮೆ ಮಾಡಿ. ಈಗ ಅವ್ರು ಹೇಳ್ತಾರೆ, ಏ ಚುನಾ ಇದು ನಾವು ಔಟ್ ಸೋರ್ಸಸ್ ಅಂತ ಅವ್ರೆ ಕಡಿಮೆ ಖರ್ಚು ಬರ್ತದೆ ಅಂತ. ಅದಕ್ಕೆ ನಾವು ಕಾರಣ ಅಲ್ಲ, ನೀವು ಕಾರಣ. ನಿಮ್ ಖರ್ಚುಗಳನ್ನ ಕಡಿಮೆ ಮಾಡಿ, ಅದನ್ನ ಮಾಡೋದ್ ಬಿಟ್ಬಿಟ್ಟು ರೆಕ್ರೂಟ್ಮೆಂಟೇ ಮಾಡ್ತದೆ, ಯಾರಿಗೂ ಅನ್ಯಾಯ ಮಾಡ್ಕೊಂಡು ಹೈದರಾಬಾದ್ ಕರ್ನಾಟಕದವ್ರನ್ನ ಮಾತ್ರ ರೆಕ್ರೂಟ್ಮೆಂಟ್ ಮಾಡಿಕೊಂಡು ಅವ್ರಿಗೆ 8% ಕೊಟ್ಕೊಂಡು, ಜೊತೆಗೆ ಮಾಮೂಲಿ ರಿಸರ್ವೇಷನ್ ಅವ್ರಿಗೆ ಸಿಗುತ್ತೆ, ಇದರಲ್ಲೂ 8% ಸಿಗುತ್ತೆ. ಸೀನಿಯರಿಟಿ ಮಾಡಿದಾಗ ಸೀನಿಯರಿಟಿನಲ್ಲಿ ಇವರು ಕಾಮನ್ ಸೀನಿಯರಿಟಿ ಮಾಡ್ಬೇಕು, ಅವ್ರದ್ದು ಮಾಡಿದಾಗ ಇದರಲ್ಲೂ ಬೆನಿಫಿಟ್ ಆಗುತ್ತೆ ಕಾಮನ್ ಸೀನಿಯರಿಟಿಯಲ್ಲಿ.
ಆದ್ರಿಂದ ದಯವಿಟ್ಟು ಅದನ್ನ ಸರ್ಕಾರ ತಕ್ಷಣ ಮನಗಂಡು ಒಂದು ಉಪ ಸಮಿತಿ ಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ 8% ಏನಿದೆ ಅದು ಕೊಡಿ ನೀವು, ಅದನ್ನ ಅದು ಇಲ್ಲಿದ್ದು ತಗೊಂಡೋಗಿ ಅವ್ರು ಕೊಡ್ಬೇಕು ಅನ್ನೋದು ಏನಿಲ್ಲ. ಈ ಭಾಗದಲ್ಲೇ ಡೆವಲಪ್ ಮಾಡಿ ನೀವು ಅಲ್ಲಿ ತಗೊಂಡೋಗಿ ಮಾಡಿರೋದು ನಾವೇನು ಇಲ್ಲಿವರೆಗೆ ಹಸುವೆ ಪಟ್ಟಿಲ್ಲ ಅಥವಾ ಇನ್ನೊಂದು ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ. ಮುಂದೆ ಇದು ಆಗ್ಬಾರ್ದು, ಈ ಭಾಗದ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಅನ್ಯಾಯ ಆಗ್ಬಾರ್ದು, ಇಲ್ಲಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಎಚ್ಚರಿಕೆ. ಮುಂದೆ ಏನಾದ್ರು ಆದ್ರೆ ಏನಾದ್ರೂ ಬಗ್ಗೆ ನಾವು ಒಂದ್ ದಿವಸ ಹೂ ಬರ್ತದೆ ನಮ್ಗೆ ಪ್ರತ್ಯೇಕ ಕೊಟ್ಬಿಡಿ, ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಅಂತ ಕೊಡಿ ಅಂತ ಕೇಳಬೇಕಾಗ್ತದೆ. ನೀವು ಬರೀ ಹೈದರಾಬಾದ್ ಕರ್ನಾಟಕ ಅಂತ ನೋಡೋದಾದ್ರೆ ನಾವು ಒಂದ್ ದಿವಸ ಹೇಳ್ತೀವಿ ನಮ್ಗೆ ದಕ್ಷಿಣ ಕರ್ನಾಟಕ ಅಂತ ಕೊಡಿ, ಅವ್ರಿಗೆ ಸಪರೇಟ್ ಕೊಡಿ ನೀವು. ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ?